ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ಖುಷಿ ಅಂತ. ಹಾಗೆ ಈ ಮೂವಿಯ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಹೀರೋಯಿನ್ ಮತ್ತು ಹೀರೋ ಇಬ್ಬರು ಒಂದು ಡಿಫ್ರೆಂಟ್ ಪೋಲರೈಸ್ ಅಂತ ಅನ್ಬೋದು. ಇವರಿಬ್ಬರು ಲವ್ವಲ್ಲಿ ಬೀಳ್ತಾರೆ, ಹಾಗೆ ಮದುವೆ ಮಾಡ್ಕೊಬೇಕು ಅಂತಲೂ ಯೋಚನೆಯಲ್ಲಿರ್ತಾರೆ. ಹಾಗೆ ಅವರ ಫ್ಯಾಮಿಲಿಗೆ ಈ ವಿಚಾರನ ತಿಳಿಸೋಕ್ಕೆ ಬರ್ತಾರೆ. ಆದರೆ ಅವರ ಫ್ಯಾಮಿಲಿ ಮೆಂಬರ್ಸು ಯಾರೂ ಒಪ್ಪಲ್ಲ ಅಂತ ಗೊತ್ತಾದ ಮೇಲೂ ಇವರು ಇಬ್ಬರು ಅಪೋಸ್ ಮಾಡಿ ಇವರಿಬ್ಬರು ಮದುವೆ ಆಗ್ತಾರೆ, ನಮ್ಮ ಹೀರೋಯಿನ್ ಮತ್ತು ಹೀರೋ. ಇವರಿಬ್ಬರು ಮದುವೆ ಆದಮೇಲೆ ಅವರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಮಸ್ಯೆಗಳು, ಹಾಗೆ ಈಗೋ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗುತ್ತೆ. ಇವರಿಬ್ಬರು ಬೇರೆ ಆಗ್ತಾರೆ, ಇಲ್ಲ ಅವರ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 15 minutes ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ಫಸ್ಟ್ ಆಫ್ ವಿಚಾರಕ್ಕೆ ಬಂದರೆ, ಆ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಬಂದಿರೋದಾಗಲಿ, ಹಾಗೆ ಮೂವಿಯ ಪ್ಲಾಟ್ ಲೈನ್ ವಿಚಾರಕ್ಕಾಗಲಿ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಬಂದಿರೋ ಅಂತ ಅನ್ಬೋದು. ಹಾಗೆ ಕೆಲವೊಂದು ಸರ್ಪ್ರೈಸ್ ಎಲಿಮೆಂಟ್ಗಳು ಟ್ರೈಲರಲ್ಲಿ ತೋರಿಸ್ತಾ ಇರೋದನ್ನು ಈ ಮೂವಿಯಲ್ಲಿ ಇಟ್ಕೊಂಡಿದ್ದಾರೆ. ಅದು ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಆ ಕಾಶ್ಮೀರ್ನ ಸೀನ್ಸ್ ಕರಿಯು ವಿಜುವಲ್ಲಿ ಕ್ರಿಯೇಟ್ ಮಾಡಿರೋ ವಿಧಾನ ಸಿಕ್ಕಾಬಟ್ಟೆ ಮದುವಾಗಿತ್ತು ಅಂತ ಅನ್ಬೋದು. ಅಲ್ಲಿ ನಡೆಯೋ ಆ ಲವ್ ಸ್ಟೋರಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಅದಾಗಿ ಒಂದು ಫ್ಯಾಮಿಲಿ ಡ್ರಾಮಾ, ಅಲ್ಲಿಂದ ಒಂದು ಎಮೋಷನ್ ಸೀನ್ಸ್ಗಳು ಸಿಕ್ಕಾಬಟ್ಟೆ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಎಸ್ಪೆಷಲಿ ಆ ಮಾತುಕತೆ, ಒಂದು ಮೆಟ್ರೋ ಸೀನರಿ ಇದೆಯಲ್ಲ, ಅದು ಲಿಟ್ರಲ್ ಆಗಿ ನಾನು ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಅಲ್ಲಿಂದ ಒಂದು ಇಂಟರ್ವಲ್ ಟ್ವಿಸ್ಟ್ ಏನು ಕೊಟ್ಟರು ಅದು ತಕ್ಕ ಮಟ್ಟಿಗೆ ಇತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಸೆಕೆಂಡ್ ಹಾಫು ಸ್ವಲ್ಪ ಲೆಂತಿ ಅನಿಸ್ತು. ಹಾಗೆ ಹಲವಾರು ಎಮೋಷನ್ಸ್ಗಳು, ಹಾಗೆ ನ್ಯೂ ಕಪ್ಪಲ್ಸಲ್ಲಿ ಏನು ಸಮಸ್ಯೆಗಳು ಬರುತ್ತೆ, ಆ ಜಗಳ, ಆ ಮುನಿಸು, ಅದನ್ನು ಡೀಟೇಲಿಂಗ್ ಆಗಿ ತೋರಿಸಿದ್ದಾರೆ ಅಂತ ಅನ್ಬೋದು. ಅದು ಮೂವಿಗೆ ನನಗೆ ರಿಯಾಲಿಟಿಕ್ಕಾಗಿ ಫೀಲ್ ಆಯಿತು ಅಂತ ಅನ್ಬೋದು. ಅದರಲ್ಲಿ ಒಂದು ಎರಡು ಕ್ಯಾರೆಕ್ಟರ್ಸ್ಗಳು ಎಂಟ್ರಿ ಆಗ್ತಾರೆ, ಅವರ ಎಮೋಷನ್ಸ್ಗಳನ್ನು ಲಿಟ್ರಲ್ ಆಗಿ ಚೆನ್ನಾಗಿ ಕನ್ವೆ ಮಾಡರು ಅಂತ ಅನ್ಬೋದು. ಹಾಗೆ ಅವರು ಕ್ಲೈಮ್ಯಾಕ್ಸನ್ನು ಎಂಡ್ ಮಾಡಿರೋ ವಿಧಾನ, ಹಾಗೆ ಅವರು ಹೇಳೋಕೊಳ್ತಿರೋ ಮೆಸೇಜನ್ನು ಒಂದು ಬ್ಯೂಟಿಫುಲ್ ಆಗಿ ಹೇಳರು ಅಂತ ನನಗೆ ಅನಿಸ್ತು. ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ, ಸಾಂಗ್ಸ್ಗಳು ಬ್ಯೂಟಿಫುಲ್ ಆಗಿತ್ತು, ಹಾಗೆ ಆ ಪ್ಲೇಸ್ಮೆಂಟ್ಗಳು ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂತ ಅನ್ಬೋದು. ಎಸ್ಪೆಷಲಿ ಆ ವಿಜುವಲೈಸೇಷನ್ನ ಕ್ರಿಯೇಟ್ ಮಾಡಿರೋದು ಬ್ಯೂಟಿ ಅಂತ ಹೇಳ್ತೀನಿ ಮೂವಿಯಲ್ಲಿ. ಹಾಗೆ ಮೂವಿಯ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ, ಡೈಲಾಗ್ಸ್ಗಳು ಸಿಕ್ಕಾಬಟ್ಟೆ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅದ್ರ ಜೊತೆ ಒಂದು ಹ್ಯೂಮರ್ ಎಲಿಮೆಂಟ್ಸ್ಗಳು ಅಲ್ಲಲ್ಲಿ ಆ್ಯಡ್ ಮಾಡಿದ್ದಾರೆ. ಅದು ಮೂವಿ ಎಲ್ಲೂ ಬೋರ್ ಹೊಡಿದೆ, ಸಖತ್ ಎಂಗೇಜಿಂಗ್ ಆಗಿ ತೊಗೊಂಡೋಯ್ತು ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಬರೋ ಕ್ಯಾರೆಕ್ಟರ್ಸ್ಗಳು, ಎಲ್ಲ ಪಾತ್ರಗಳು ಅವರವರಿಗೆ ಕೊಟ್ಟಿರೋದು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನ್ಬೋದು. ಎರಡು ಕ್ಯಾರೆಕ್ಟರ್ ಮಾತ್ರ ಈ ಮೂವಿಯಲ್ಲಿ ಸ್ಟ್ಯಾಂಡ್ ಅಲೋನ್ ಆಗುತ್ತೆ ಅಂತ ಅನ್ಬೋದು. ಎಸ್ಪೆಷಲಿ ಹೀರೋ ಮತ್ತು ಈ ಹೀರೋಯಿನ್ನ ಇಬ್ಬರ ತಂದೆಯ ಕ್ಯಾರೆಕ್ಟ್ರು, ಅವರ ಎಮೋಷನ್ಸ್ ಕ್ಲೈಮ್ಯಾಕ್ಸಲ್ಲಿ ಸಿಕ್ಕಾಬಟ್ಟೆ ಬೇರೆ ಲೆವೆಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಸಿಕ್ಕಾಬಟ್ಟೆ ಚೆನ್ನಾಗಿ ತೆಗೆದಿದ್ದಾರೆ. ಕಾಶ್ಮೀರದಲ್ಲಿ ಬರೋ ಒಂದು ಚೇಸಿಂಗ್ ಸೀನ್ಸ್ಗಳಾಗಲಿ, ಆ ಮೆಟ್ರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನಾಗಲಿ ಬ್ಯೂಟಿಫುಲ್ ಆಗಿ ಫನ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ತೆಗೆದಿದ್ದಾರೆ ಅಂತ ಅನ್ಬೋದು. ನಾನಂತೂ ಆ ಸೀನ್ಸ್ಗಳನ್ನೆಲ್ಲ ಲಿಟ್ರಲಾಗಿ ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಹಾಗೆ ಮೂವಿಯ ಸ್ಟೋರಿ ವಿಚಾರಕ್ಕೆ ಬಂದರೆ, ಸ್ಟೋರಿ ಏನು ಹೊಸದೇನಿಲ್ಲ, ಅದೇ ರಿಪೀಟಬಲ್ ಸ್ಟೋರಿನ, ಆದರೆ ಕೆಲವೊಂದು ದೃಷ್ಟಿಕೋನನ ಹೊಸದಾಗಿ ತೋರಿಸ್ತಾ ಇದ್ದಾರೆ ಅಂತ ಅನ್ಬೋದು. ಹಾಗೆ ಅವ್ರು ಹೇಳೋಕೊಳ್ತಿರೋ ಮೆಸೇಜು ಒಂದು ಬ್ಯೂಟಿಫುಲ್ ಆಗಿರೋ ಮೆಸೇಜ್ ಅಂತ ಅನಿಸ್ತು ನನಗೆ. ಹಾಗೆ ಈ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದಂಥ ಮೂವಿ, ಆದರೆ ಚಿಕ್ಕ ಮಕ್ಕಳನ್ನ ಈ ಮೂವಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಹಲವಾರು ಕಿಸ್ಸಿಂಗ್ ಸೀನ್ಸ್ಗಳು ಸೆಕೆಂಡ್ ಹಾಫಲ್ಲಿ ಬರುತ್ತೆ ಅಂತ ಅನ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ.